ರಾಜ್ಯಸಭೆ ಮತ್ತು ಪರಿಷತ್ ಚುನಾವಣಾ ರಾಜಕೀಯ ಈಗ ಸಿಕ್ಕಾಪಟ್ಟೆ ಜೋರಾಗಿದೆ ಜೂನ್ ಹತ್ತನೇ ತಾರೀಕು ನಡೆಯುವ ರಾಜ್ಯಸಭಾ ಎಲೆಕ್ಷನ್ ಅಲ್ಲಿ ಬಿಜೆಪಿ ಹೈಕಮಾಂಡ್ ಮೂರನೇ ಅಭ್ಯರ್ಥಿಯನ್ನು ಅಥವಾ ಬೇಡವ ಅನ್ನೋ ಗೊಂದಲದಲ್ಲೇ ಈಗಿದೆ ರಾಜ್ಯ ನಾಯಕರ ಅಭಿಪ್ರಾಯವನ್ನ ಕೂಡ ಈಗ ಕೇಳ್ತಾ ಇದ್ದಾರೆ ಇನ್ನು ನಾಳೆ ಒಳಗೆ ರಾಜ್ಯಸಭೆ ಪರಿಷತ್ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಜೆಪಿ ಹೈಕಮಾಂಡ್ ಪ್ರಕಟ ಕೂಡ ಮಾಡ್ತಾ ಈಗಾಗಲೇ ನಿರ್ಮಲಾ ಸೀತಾರಾಮನ್ ಹೆಸರು ಫೈನಲ್ ಆಗಿದೆ ಎರಡನೇ ಸ್ಥಾನವನ್ನ ಮತ್ತೆ ಕೆ ಸಿ ರಾಮ ಮೂರ್ತಿಗೆ ಅಂತ ಹೇಳಲಾಗ್ತಾ ಇದೆ ವಿಧಾನಸಭೆಯಿಂದ ಪರಿಷತ್ನ ಏಳು ಸ್ಥಾನಗಳಿಗೆ ಜೂನ್ ಮೂರನೇ ತಾರೀಕು ನಡೆಯುವಂತಹ ಎಲೆಕ್ಷನ್ ಅಲ್ಲಿ ಬಿಜೆಪಿಗೆ ನಾಲ್ಕು ಸ್ಥಾನ ಲಭ್ಯ ಆಗಲಿದ್ದು ಈ ಸ್ಥಾನದಲ್ಲಿ ಭಾರಿ ಪೈಪೋಟಿ ಇದೆ ಲಿಂಗಾಯತ ಕೋಟದಿಂದ ವಿಜೇಂದ್ರ ಅಥವಾ ಲಕ್ಷ್ಮಣ್ ಸವದಿ ಎಸ್ಸಿ ಕೋಟದಿಂದ ಛಲುವ ನಾರಾಯಣ ಸ್ವಾಮಿ ಅಥವಾ ಸಿದ್ರಾಜು ಮಹಿಳಾ ಕೋಟದಿಂದ ಗೀತಾ ವಿವೇಕಾನಂದ ಅಥವಾ ತೇಜಸ್ವಿನಿ ಅನಂತಕುಮಾರ್ ಹೆಸರು ಫೈನಲ್ ಆಗ್ಬಹುದು ಅಂತ ಇದ್ದಾರೆ ಇದಿಷ್ಟೇ ಅಲ್ಲ ಒಂದೆರಡು ಅಚ್ಚರಿ ಹೆಸರು ಕೂಡ ಹೊರಬೀಳಬಹುದು ಅನ್ನೋ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ